ಇನ್ನೊಂದು ಪ್ರಮುಖವಾದ ವಿಚಾರ ಮೇಡಮ್, ಈಗ ಬಿಗ್ ಬಾಸ್ ಅಲ್ಲಿ ಎಲ್ಲವೂ ಮೊದಲೇ ಡಿಸೈಡ್ ಆಗಿರುತ್ತೆ ಅಂದರೆ ಇಟ್ಸ್ ಕೈಂಡ್ ಆಫ್ ಸ್ಕ್ರಿಪ್ಟೆಡ್ ಶೋ ಅನ್ನೋ ಒಂದು ಡೌಟ್ ಎಲ್ಲರಿಗೂ. ಸೊ ಅದು ಸುಮಾರು ಸಲ ಸುದೀಪ್ ಸರ್ ಹೇಳಿದ್ದಾರೆ ಇಲ್ಲ ಇಟ್ಸ್ ನಾಟ್ ಸ್ಕ್ರಿಪ್ಟೆಡ್ ಅಂತ. ಸೊ ಆ್ಯಸ್ ಅ ಕಂಟೆಸ್ಟೆಂಟ್ ಆಗಿ ನೀವು ಈ ಕ್ವಶನ್ಗೆ ಏನಂತ ಹೇಳ್ತೀರಿ? ಇಲ್ಲ, ನನ್ನ ಪ್ರಕಾರ ಸ್ಕ್ರಿಪ್ಟ್ ಇದಿಲ್ಲ. ಯಾಕೆಂದ್ರೆ ನಾವ್ ಯಾವ ತರ ಆಟ ಆಡ್ಬೇಕು, ನಾವ್ ಯಾವ ತರ ಇರ್ಬೇಕು ಅಂತ ಅದ್ ನಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನ್ ಯಾವ ತರ ಇದ್ದೆ, ನನ್ನ ಹತ್ರ ಲೈಕ್ ನಾನ್ ಆ ತರನೇ ಇದ್ದೆ, ಅಂಡ್ ಎಲ್ಲರೂ ಆಟ ಆ ತರನೇ ಇದ್ರು. ಏನು ಸ್ಕ್ರಿಪ್ಟೆಡ್ ಅಂತ ನಂಗೆ ಒಂಚೂರು ಅನ್ಸ್ಲಿಲ್ಲ. ಮನೇಲಿದ್ದಾಗ, ಬಿಗ್ ಬಾಸ್ ಮನೇಲಿದ್ದಾಗ ಯಾವತ್ತಾದ್ರೂ ಬಿಗ್ ಬಾಸ್ ಮನೆಗೆ ಬಂದು ತಪ್ಪು ಮಾಡಿದ ರಿಗ್ರೆಟ್ ಕಾಡಿದ್ಯಾ, ಓಡೋಬೇಕು ಅಂತ ಅನ್ಸಿದ್ಯಾ? ಇಲ್ಲ, ಒಂಚೂರು ರಿಗ್ರೆಟ್ ಏನು ಬರಲಿಲ್ಲ ನನಗೆ. ಬಟ್ ಮೇ ಬಿ ಒನ್ಸ್ ಆರ್ ಟ್ವೈಸ್ ನನಗೆ ತುಂಬ ಇಮೋಷನಲ್ ಆಗುವಾಗ ನನಗೆ ತುಂಬ ಓವರ್ವೆಲ್ಮಿಂಗ್ ಫೀಲಿಂಗ್ಸ್ ಇತ್ತು. ನನಗೆ ಅನಿಸ್ತು ಓಕೆ, ಲೈಕ್ ಯು ನೋ ನಾನು ತುಂಬ ಇಮೋಷನಲ್ ಆಗಿದ್ದೀನಿ, ಸ್ವಲ್ಪ ಬ್ರೇಕ್ ಬೇಕಂತ. ಬಟ್ ಮನೆಯಿಂದ ಆಚೆ ಬರೋಕ್ಕಂತ ನನಗೆ ಅನಿಸ್ಲಿಲ್ಲ. ಫುಲ್ ಶೋರ್ ನಾನು ಅಲ್ಲಿ ಇರಲೇಬೇಕು, ನಾನು ಫೈಟ್ ಮಾಡಲೇಬೇಕಂತ ನನಗೆ ಅನಿಸ್ತು.